हलो स्नेहितरे रंगस्वामी माहिति कणज के स्वागत सुस्वागत योग मुद्रेगळल्ली इदिन ज्ञान मुद्रे इदर बगे तिळिदुकोळ्ळोण ज्ञान मुद्रेय बगे निमगेष्टु गोत्तु मेदुळिन शक्ति हेच्चिसुव ज्ञान मुद्रे एरडु कैगळन्नु मेल्मुखनागि इट्टु आया कैगळ तोरु बेरळिगे हेब्बेरळिन तुदियन्नु तागिसि उळिद मूरु बेरळुगळु नेरवागि इरलि ಒತ್ತಡ ನೀಡಬೇಕಾದ ಅಗತ್ಯ ಇಲ್ಲ ಸ್ನೇಹಿತರೆ ನೀತಿ ಸಾರದಲ್ಲಿ ಜ್ಞಾನ ಮುದ್ರೆಯ ಉಲ್ಲೇಖ ಇದೆ ಎಲ್ಲ ದೇವರುಗಳನ್ನು ನಾವು ನೋಡಿದಾಗ ದೇವರ ಫೋಟೋಗಳನ್ನು ಗಮನಿಸಿದಾಗ ಎಬ್ಬೆರಳು ಮತ್ತು ತೋರು ಬೆರಳುಗಳನ್ನು ತಾಕಿಸಿ ಮುದ್ರಾ ಭಂಗಿಯಲ್ಲಿರುತ್ತಾರೆ ಎಬ್ಬೆರಳು ಮಂಗಳ ಗ್ರಹದ ಮತ್ತು ತೋರು ಬೆರಳು ಗುರುಗ್ರಹದ ಪ್ರತೀಕ ಎಂದು ನಾವು ಓದಿ ತಿಳಿದುಕೊಂಡಿರುತ್ತೇವೆ ನಾವು ತಿಳಿದಂತೆ ಅಗ್ನಿ ಉರಿಯಬೇಕಾದರೆ ವಾಯು ಮುಖ್ಯವಾಗಿ ಬೇಕಾಗುತ್ತದೆ ಉದಾಹರಣೆಗೆ ಆಟ ಮಾಡುವ ಮಕ್ಕಳಿಗೆ ಹಾಗೂ ಚಂಚಲ ಮನಸ್ಸನ್ನು ಹೊಂದಿರುವ ಮಕ್ಕಳಿಗೆ ಜ್ಞಾನ ಮುದ್ರೆ ಮಾಡುವುದರಿಂದ ತುಂಬ ಉಪಯುಕ್ತವಾಗುತ್ತದೆ ನಿದ್ರಾಹೀನತೆ ಮಲಗುವ ಮೊದಲು 20 ನಿಮಿಷದಿಂದ 30 ನಿಮಿಷಗಳವರೆಗೆ ಈ ಜ್ಞಾನ ಮುದ್ರೆ ಹಾಕುವುದರಿಂದ ನಿದ್ರೆಯ ಸಮಸ್ಯೆ ಪರಿಹಾರವಾಗುತ್ತದೆ ಕಣ್ಣಿನ ಸಮಸ್ಯೆಯು ಈ ಮುದ್ರೆ ಹಾಕುವುದರಿಂದ ಪರಿಹಾರವಾಗುತ್ತದೆ ಭಯ ದಿಂದ ಈ ಮುದ್ರೆ ಹಾಕುವುದರಿಂದ ಮುಕ್ತಿ ಪಡೆಯಬಹುದು ಜ್ಞಾನ ಮುದ್ರೆಯಿಂದ ಗಂಟಲು ಸಮಸ್ಯೆ ಮುಖದ ಅಂದ ಸಹ ಚೆನ್ನಾಗಿ ಕಾಣಲು ಸಹಾಯವಾಗುತ್ತದೆ ಒಟ್ಟಾರೆ ಹೇಳುವುದಾದರೆ ಜ್ಞಾನ ಮುದ್ರೆಯಿಂದ ಒಂದು ರೀತಿಯಲ್ಲಿ ದೇಹದ ಜಡತ್ವ ಕಡಿಮೆಯಾಗಿ ಮನಸ್ಸಿಗೆ ಹಾಗೂ ದೇಹಕ್ಕೆ ಒಂದು ರೀತಿಯ ಚೈತನ್ಯ ಬರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ದಿನದಲ್ಲಿ ಅರ್ಧ ಗಂಟೆ ಜ್ಞಾನ ಮುದ್ರೆ ಹಾಕುವುದರಿಂದ ನಮ್ಮ ದೇಹದ ಅರ್ಧ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಬಹುದು ಮುದ್ರೆಯನ್ನು ಹಾಕಿ ಡಾಕ್ಟರ್ ಹತ್ತಿರ ಹೋಗುವುದನ್ನು ಕಡಿಮೆ ಮಾಡಿ ನಿತ್ಯ ತಪ್ಪದೆ ಜ್ಞಾನ ಮುದ್ರೆಯನ್ನು ಹಾಕಿ ಆರೋಗ್ಯದಿಂದಿರಿ ವಂದನೆಗಳು ಸ್ನೇಹಿತರೆ ಇದೇ ರೀತಿಯ ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮಾಹಿತಿ ನಿಮಗೆ ಒಳ್ಳೆಯದಾಗುವುದಾದರೆ ನಮ್ಮ ಮಾಹಿತಿಯಿಂದ ನಮಗೆ ಒಂದು ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ